ನಮ್ಮ ಡಿ ಬಾಸ್ ಅವರು ಹಾಗೂ ಹರಿಪ್ರಿಯಾ ಕಾಣಿಸಿಕೊಂಡಿರುವ ಜುಮ್ಮಾ ಜುಮ್ಮಾ ಸಾಂಗ್ ಈಗ ನಾಳೆ ರಿಲೀಸ್ ಆಗ್ತಾ ಇದೆ. ಇನ್ನು ಸಿಕ್ಕಾಬಟ್ಟೆ ಹಾಟ್ ಆಗಿ ಕಾಣಿಸಿಕೊಂಡಿರುವ ಹರಿಪ್ರಿಯಾರವರ ಜೊತೆಗೆ ಇನ್ನು ಇಬ್ಬರು ನಟಿಯರು ಕೂಡ ನೃತ್ಯವನ್ನ ಮಾಡಿದ್ದು ಡಿ ಬಾಸ್ ಜೊತೆಗೆ ಹೆಜ್ಜೆ ಹಾಕಿದ್ದಾರೆ. ಇನ್ನು ಈ ಹಾಡಿಗೆ ವಿ ನಾಗೇಂದ್ರ ಪ್ರಸಾದ್ ರವರು ಸಾಹಿತ್ಯವನ್ನ ಬರೆದಿದ್ದು ವಿ ಹರಿಕೃಷ್ಣರವರು ಸಂಗೀತ ಸಂಯೋಜನೆಯನ್ನ ಮಾಡಿದ್ದಾರೆ. ಇನ್ನು ಡಿ ಬಾಸ್ ಅವರ ಕುರುಕ್ಷೇತ್ರ ಸಿನಿಮಾದಲ್ಲಿ ಮಾಯೆ ಪಾತ್ರ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಏಕೆಂದರೆ ಸುಯೋಧನ ಅಂದರೆ ಪಾಸಿಟಿವ್ ರೋಲ್ ನಲ್ಲಿ ಇರುವ ನಮ್ಮ ಡಿ ಬಾಸ್ ಅವರು ದುರ್ಯೋಧನ ಅಂದರೆ ನೆಗೆಟಿವ್ ರೋಲ್ ಆಗಿ ಬದಲಾಗುವ ಸನ್ನಿವೇಶ ಈ ಸಾಂಗ್ ನ ನಂತರ ಇರುತ್ತದೆ. ಹಾಗಾಗಿ ಹರಿಪ್ರಿಯಾರವರ ಮಾಯೆಯ ಜುಮ್ಮಾ ಜುಮ್ಮಾ ಎಂಬ ಸಾಂಗ್ ಕೂಡ ಕುರುಕ್ಷೇತ್ರ ಸಿನಿಮಾದಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಅನ್ನಬಹುದು. ಇನ್ನು ಸುಂದರವಾದ ಅತಿ ದೊಡ್ಡ ದೊಡ್ಡ ಸೆಟ್ ಗಳನ್ನ ಹಾಕಿ 3-6 ದಿನಗಳ ಕಾಲ ಈ ಸಾಂಗ್ ನ ಶೂಟಿಂಗ್ ಮಾಡಲಾಗಿದೆ. ಇದಕ್ಕಾಗಿ ಹರಿಪ್ರಿಯಾರವರು 3-4 ಕೆಜಿ ಆಭರಣವನ್ನ ತೊಟ್ಟು ನೃತ್ಯವನ್ನ ಅದ್ಭುತವಾಗಿ ಮಾಡಿದ್ದಾರೆ. ಇನ್ನು ಲಹರಿ ಮ್ಯೂಸಿಕ್ ಯೂಟ್ಯೂಬ್ ಚಾನಲ್ ನಲ್ಲಿ ನಾಳೆ ಸಂಜೆ ಅಂದರೆ ಜುಲೈ 29 6:03 ಸರಿಯಾಗಿ ಜುಮ್ಮಾ ಜುಮ್ಮಾ ಎಂಬ ಹರಿಪ್ರಿಯಾ ಮತ್ತು ಡಿ ಬಾಸ್ ಅವರ ಸಾಂಗ್ ರಿಲೀಸ್ ಆಗ್ತಾ ಇದೆ. ಇದಿಷ್ಟೆಲ್ಲ. ಈ ಸಾಂಗ್ ನ ನಂತರ ಅಭಿಮನ್ಯು ಪಾತ್ರವನ್ನ ಮಾಡಿರುವ ನಿಖಿಲ್ ಕುಮಾರ್, ಉತ್ತರೆಯ ಪಾತ್ರವನ್ನ ಮಾಡಿರುವ ಅದಿತಿ ಆರ್ಯ ನಡುವೆ ಒಂದು ರೊಮ್ಯಾಂಟಿಕ್ ಸಾಂಗ್ ಕೂಡ ರಿಲೀಸ್ ಆಗಲಿದೆ ಎಂಬ ಮಾಹಿತಿ ಕೂಡ ಸಿಕ್ಕಿದೆ. ಇದರ ಬಗ್ಗೆ ನೀವೇನು ಹೇಳ್ತೀರಾ ಮತ್ತು ನೀವು ಯಾವ ಸಿನಿಮಾಗಾಗಿ ಕಾಯ್ತಿದ್ದೀರಾ ಎಂದು ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಇನ್ನು ನೀವು ಪಕ್ಕ ಡಿ ಬಾಸ್ ಅಭಿಮಾನಿ ಆಗಿದ್ರೆ ಈ ವಿಡಿಯೋನಗೆಲ್ಲ ಲೈಕ್ ಮಾಡಿ ಮತ್ತು ಎಲ್ಲ ಕಡೆ ಶೇರ್ ಮಾಡಿ.